ಶ್ರೀ ಆತ್ಮಾನಂದ ಕೃಷ್ಣಮೆನ್ನವರ ಚಿಂತನೆ ಆಧಾರದ ಮೇಲೆ ಆತ್ಮವಿಚಾರವನ್ನು ಮಾಡೋಣ. ನೀರು, ಸಮುದ್ರ ಮತ್ತು ಅಲೆ. ನೀರು, ಸಮುದ್ರ, ಅಲೆ, ಇದು ಶುದ್ಧ ಚೈತನ್ಯ. ನೀರು ಅವೇರ್ನೆಸ್, ಸಮುದ್ರ ಅಂದರೆ ಕಾನ್ಷಿಯಸ್ನೆಸ್, ದೇಹ ಮನಸ್ಸು ಬುದ್ಧಿಗಳಲ್ಲಿ ತುಂಬಿರೋ ಕಾನ್ಷಿಯಸ್ನೆಸ್. ಅಲೆ ಅಂದರೆ ಯೋಚನೆಗಳು, ಜೀವ. ಶುದ್ಧ ಚೈತನ್ಯ ಅಂದರೆ ಪರಮಾತ್ಮ, ಸಮುದ್ರ ಅಂದರೆ ಭಗವಂತ, ಅಲೆ ಅಂದರೆ ಜೀವ. ಇದಕ್ಕೆ ಮೂರಕ್ಕೆ ಸಂಬಂಧ ಏನು ಅಂತ ಪ್ರಶ್ನೆ. ಸಮುದ್ರದಲ್ಲಿ ಅಲೆಗಳು ಮೇಲೆ 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 ಬರ್ತವೆ, ಪುನಃ ಪುನಃ ಬರ್ತವೆ. ಆ ಅಲೆಗಳೇ ಜೀವ. ಆ ಅಲೆಗಳು ಸಣ್ಣ ಅಲೆ ದೊಡ್ಡ ಅಲೆ ನೋಡಿ ಗಾಬರಿ ಪಟ್ಕೊಡ್ತದೆ, ದೊಡ್ಡ ಅಲೆ ನನ್ನನ್ನು ಏನು ಮಾಡ್ಬಿಡ್ತು ಅಂತ. ಆ ಅಲೆಗಳಿಗೆ, ಜೀವಗಳಿಗೆ ಟೆನ್ಷನ್ ಜಾಸ್ತಿ, ಏನಾಗುತ್ತೋ ಏನಾಗುತ್ತೋ ಅಂತ. ಏನೂ ಆಗೋದಿಲ್ಲ, ಎಲ್ಲ ಜೀವಿಗಳು ಅಷ್ಟೇ, ಎಲ್ಲ ಅಲೆಗಳು ಹೋಗಿ ಸಮುದ್ರದ ದಂಡೆ ಹೊಡೆದ್ಬಿಟ್ಟು ಖಾಲಿ ಹೋಗ್ಬಿಡ್ತವೆ, ಯಾವುದು ಉಳಿಯಲ್ಲ, ಯಾವ ಅಲೆನೂ ಉಳಿಯಲ್ಲ. ಆ ಅಲೆಗಳೆಲ್ಲ ಆ ಸಮುದ್ರದ ದಂಡೆಗೆ ಹೋಗಿ ನಾಶ ಆಗ್ತವೆ. ಸೊ ಹಾಗಾಗ್ಬಿಟ್ಟು ಆ ಜೀವಿಗೆ ಅಲೆಗೆ ಯಾವಾಗಲೂ ಹೆದರಿಕೆ, ಯಾವಾಗ ಹೋಗ್ತೇನೆ ನಾನು, ಯಾವಾಗ ನಾನು ನಾಶ ಆಗ್ತೇನೋ ಅಂತ ಹೆದರಿಕೆ. ಬೇರೆ ದೊಡ್ಡ ಅಲೆಗಳು ನನಗಿಂತ ಚೆನ್ನಾಗಿದ್ದಾವೆ ಅನ್ನೋ ದುಃಖ, ಅಥವಾ ಜಲಸಿ ಅಂತ ಹೇಳ್ತಾರೆ, ಅದು ಹೊಟ್ಟೆಗಿಚ್ಚು, ಅಸೂಯೆ. ನಾನು ಯಾವಾಗ ಸಾಯ್ತೇನೋ ಅಂತ ಹೆದರಿಕೆ, ಇದು ಯಾವಾಗಲೂ ಈ ಅಲೆಗಳು ಯಾವಾಗಲೂ ಟೆನ್ಷನ್. ಹಾಗಿದ್ರೆ ಈ ಅಲೆಗಳಿಗೆ ಪರಿಹಾರ ಏನಪ್ಪ, ಅಲೆಗಳಿಗೆ ಪರಿಹಾರ ಏನು? ಎಲ್ಲ ಅಲೆಗಳಿಗೆ ಏನು ಗೊತ್ತಾಗಬೇಕು, ನಾವೆಲ್ಲ ಸಮುದ್ರದ ಒಂದು ಭಾಗ ಅಂತ ಗೊತ್ತಾಗಬೇಕು. ನಾನು ಸಮುದ್ರದ ಒಂದು ಭಾಗ ಅಂತ ಗೊತ್ತಾದರೆ ಏನಾಗುತ್ತೆ, ಆ ಅಲೆಗಳಿಗೆ ದೊಡ್ಡ ಅಲೆ ನೋಡಿದ್ರೆ ಬೇರೆ ಅಲೆ ನೋಡಿದ್ರೆ ಹೊಟ್ಟೆಗಿಜ್ಜು ಬರಲ್ಲ, ಪ್ರೇಮ ಇರ್ತದೆ. ಯಾಕಂದರೆ ಎಲ್ಲವೂ ಸಮುದ್ರದ ಭಾಗ ಅಂತ. ಎಲ್ಲಿವರೆಗೆ ನಾನು ಸಮುದ್ರದ ಭಾಗ, ಎಲ್ಲವೂ ಸಮುದ್ರದ ಭಾಗ ಅಂತ ಗೊತ್ತಾಗೋದಿಲ್ವೋ ಅಲ್ಲಿವರೆಗೆ ಆ ಅಲೆಗಳಲ್ಲಿ ಪ್ರೇಮ ಭಾವ ಮೂಡುವುದಿಲ್ಲ, ಹೊಟ್ಟೆಗಿಚ್ಚು ಅಥವಾ ಹೆದರಿಕೆ ಇರ್ತದೆ. ಆದರೂ ಕಾಂಪಿಟಿಷನ್ ಇದೆ ಅಲೆಗಳ ಮಧ್ಯ, ಒಂದೇ ತಾಯಿ ಎರಡು ಮಕ್ಕಳ ಮಧ್ಯೆ ಕಾಂಪಿಟೇಷನ್ ಇರ್ತದೆ, ನನಗೆ ಬೇಕು, ನನಗೆ ಜಾಸ್ತಿ ಬೇಕು, ನನಗೆ ಕಡಿಮೆ ಸಿಕ್ತು, ನನಗೆ ಜಾಸ್ತಿ ಸಿಕ್ತು ಅಂತ. ಹಾಗೆ ಎಲ್ಲ ಸಮುದ್ರದ ಅಲೆಗಳು ನಾವು ಸಮುದ್ರದ ಭಾಗ ಅಂತ ಗೊತ್ತಾದರೂ ಅವರಿಗೆ ಕಾಂಪಿಟೇಷನ್ ಇದೆ, ಇನ್ನೂ ಆ ಕಾಂಪಿಟೇಷನ್ ಭಾವ ಹೋಗಿಲ್ಲ. ಆ ಅಲೆಗಳಿಗೆ ಏನು ಗೊತ್ತಾಗಬೇಕು, ನಾನು ನೀರು ಅಂತ ಗೊತ್ತಾಗಬೇಕು. ನಾನು ನೀರು ಅಂತ ಗೊತ್ತಾಗ, ಎಲ್ಲವೂ ನೀರು ಅಂತ ಗೊತ್ತಾದಾಗ ಅಲ್ಲಿ ಕಾಂಪಿಟೇಷನ್ ಇಲ್ಲ, ಅಲ್ಲಿ ಅಸೂಯೆ ಇಲ್ಲ, ಅಲ್ಲಿ ಶಾಂತಿ ಇದೆ. ಆವಾಗ ಬೇರೆ ಅಲೆಗಳೇ ಇಲ್ಲ, ಬರೀ ನೀರು ಮಾತ್ರ ಇದೆ. ಅದೇ ರೀತಿ ನಾನು ದೇಹ, ನಾನು ಮನಸ್ಸು, ಬುದ್ಧಿ ಅಂತ ತಿಳ್ಕೊಳ್ಳೋದು ಅಲೆ. ದೇಹ, ಮನಸ್ಸು, ಬುದ್ಧಿ ಆ ಭಗವಂತನ ಒಂದು ಅಂಶ ಅಂತ ತಿಳ್ಕೊಳ್ಳೋದು ಸಮುದ್ರ. ದೇಹ, ಮನಸ್ಸು, ಬುದ್ಧಿ, ನಾನು, ಭಗವಂತ, ಎಲ್ಲವೂ ಚೈತನ್ಯ, ಬ್ರಹ್ಮಸ್ವರೂಪಿ ಅಂತ ತಿಳ್ಕೊಳ್ಳೋದು ಮುಕ್ತಿ. ಅಲ್ಲಿವರೆಗೆ ಮುಕ್ತಿ ಇಲ್ಲ, ಎಲ್ಲವೂ ಚೈತನ್ಯ ಭಾವಕ್ಕೆ. ಅವಾಗೇನು ಅಲೆ ಅಲೆ ಇಲ್ಲ, ಬೇರೆ ಯಾವುದೂ ಇಲ್ಲ, ಶುದ್ಧ ಚೈತನ್ಯ ಮಾತ್ರ ಇದೆ. ನಾನು ಬೇರೆ, ಭಗವಂತ ಬೇರೆ ಅಂತ ಭಾವನೆ ಇಲ್ಲ, ನಾನು ಬೇರೆ, ಬೇರೆಯವರು ಬೇರೆ, ಇನ್ನೊಬ್ಬರು ಬೇರೆ ಅಂತ ಭಾವನೆ ಇಲ್ಲ, ಎಲ್ಲವೂ ಶುದ್ಧ ಚೈತನ್ಯ. ಇದಕ್ಕೇನು ಮಾಡಬೇಕು, ನೀವು ಪುನಃ ಸ್ವಲ್ಪ ಹೊತ್ತು ಶಾಂತವಾಗಿ ಯೋಚನೆಗಳಿಲ್ಲದೆ ಕೂತ್ಕೋಬೇಕು. ಯೋಚನೆಗೆ ಬಂದಾಗ ದೇಹ ನಾನು ಅಂತ ಬರ್ತದೆ, ಯೋಚನೆ ಬಂದಾಗ ನಾನು ಮನಸ್ಸು ನಾನು ಬರ್ತದೆ, ಯೋಚನೆ ಬಂದಾಗ ಬುದ್ಧಿ ನಾನು ಬರ್ತದೆ, ಯೋಚನೆ ಬಂದಾಗ ಹಿಂದಿನ ಯೋಚನೆ ಬರ್ತದೆ, ಮುಂದಿನ ಯೋಚನೆ ಬರ್ತದೆ. ಪುನಃ ಸೈಲೆಂಟಾಗಿ ಶಾಂತವಾಗಿ ಕೂತ್ಕೊಳ್ಳಿಬೇಕು.
ಮತ್ತು ಆತ್ಮವಿಚಾರದ ಮೂಲಕ ಹೇಗೆ ನಾನು ಚೈತನ್ಯ ರೂಪಿ, ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನುದಿಂದ ಶುದ್ಧ ಚೈತನ್ಯ ನಾನು ಅನ್ನೋ ಕಡೆಗೆ ಪುನಃ ಪುನಃ ಮನಸ್ಸನ್ನು ತೆಗೆದುಕೊಂಡು ಹೋಗಬೇಕು. ಆವಾಗ ಏನಾಗುತ್ತೆ? ಶಾಂತಿ ಅಂತ ಇದೆಯಾ? ಎಲ್ಲಿವರೆಗೆ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಮಾತ್ರ ಅಂತ ತಿಳ್ಕೊಳ್ತೀನೋ ಅವಾಗ ನಾನು ಅಲೆ ಆಗಿರ್ತೇನೆ. ದೇಹ, ಮನಸ್ಸು, ಬುದ್ಧಿಗಳು ಭಗವಂತನ ಒಂದು ಅಂಶ ಅಂತ ತಿಳ್ಕೊಂಡಾಗ ಸಮುದ್ರದ ಭಾಗ ಅಂತ ಮಾಡಿಬಿಡ್ತದೆ. ಭಗವಂತ ಮತ್ತು ನಾನು ಎಲ್ಲವೂ ಒಂದು ಚೈತನ್ಯ, ಕಾನ್ಷಿಯಸ್ನೆಸ್ ಮಾತ್ರ, ಶುದ್ಧ ಚೈತನ್ಯ ಅಂತ ಅರಿವು ಬಂದಾಗ ಅಲ್ಲಿ ಬೇರೆ ಯಾವುದೂ ಇಲ್ಲ, ಶಾಂತಿ ಮಾತ್ರ. ಪುನಃ ಪುನಃ ನಾವು ಅಲ್ಲಿ ಹೋಗಲಿಕ್ಕೆ ಕರಿಬೇಕು.